ಸಂತೋಷ್. ಇವತ್ತು ನಾನು ಮಾತಾಡಕ್ಕೆ ಹೊರಟಿರೋ ಟಾಪಿಕ್ ಬಂದು ಟೋಟಲಿ ಸ್ವಲ್ಪ ಡಿಫ್ರೆಂಟ್. ಅಂದರೆ ನಾ ಯೂಶ್ವಲಿ ಬಂದು ಈ ಥರ ಕ್ರೈಮ್ ವೀಡಿಯೋಸು, ಈ ಥರ ಒಂದು ಮಿಸ್ಟ್ರಿ ವೀಡಿಯೋಸು ಈ ಥರ ಹಾಕ್ತಾ ಇರ್ತೇನೆ. ಇವತ್ತು ಬಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗಿ ಮೇ ಬಿ ವೀಡಿಯೋ ಸ್ವಲ್ಪ ಮೈಂಡ್ ಸೆಟ್ನ ಇಂಪ್ಯಾಕ್ಟ್ ಮಾಡೋ ಥರ ಇರ್ಬೋದು. ಯಾಕಂತ ಹೇಳಿದ್ರೆ ಈ ವೀಡಿಯೋ ಒಂದು ಕಂಟೆಂಟ್ ಆ ಥರ, ಬಟ್ ನಾನು ಈ ವೀಡಿಯೋ ಮಾಡಲೇಬೇಕಂತ ತಿಳ್ಕೊಂಡೆ. ಯಾಕಂತ ಹೇಳಿದ್ರೆ ಇದು ಒಂದು ಒಂದು ಮೆಸೇಜ್ ಥರನೂ ಇರುತ್ತೆ, ಒಂದು ಪೇರೆಂಟ್ಸ್ಗೆ ಬಂದು ಒಂದು ಅಲರ್ಟ್ ಥರನೂ ಇರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಸೊಸೈಟಿಲಿ ಈಗ ನೀವು ತುಂಬಾ ಕೇಸಸ್ ನೋಡ್ತಾ ಇರ್ಬೋದು, ಅಂದರೆ ಚೈಲ್ಡ್ ಅಬ್ಯೂಸು. ಚೈಲ್ಡ್ ಅಬ್ಯೂಸ್ ಅನ್ನೋ ಒಂದು ವಿಷಯ ಬಂದು ಈಗ ತುಂಬ ಕಾಮನ್ ಆಗಿಬಿಟ್ಟಿದೆ ಇಲ್ಲಿ ಅಲ್ಲಿ. ಯಾವಾಗಲೂ ಯಾವಾಗಲೂ ಒಂದು ಕಡೆ ನಾವು ಕೇಳ್ತಾ ಇದ್ದೋ, ಮೇ ಬಿ ಒಂದು 10 ವರ್ಷಕ್ಕೆ ಈ ಥರ ಒಂದು ಕೇಸ್ ಬಂದ ಜಾಸ್ತಿ. ಈಗೀಗ ಬಂದು ತುಂಬಾ ಈ ಥರ ಒಂದು ಕೇಸಸ್ ಬರ್ತಾ ಇರುತ್ತೆ. ಸೊ ಪೇರೆಂಟ್ಸ್ಗೆ ಬಂದು ಅವರು ಮಕ್ಕಳನ್ನ, ಎಸ್ಪೆಷಲಿ ಹೆಣ್ಮಕ್ಕಳನ್ನ ಯಾವ ಥರ ಬಂದು ಜಾಗೃತಿಯನ್ನು ನೋಡ್ಕೊಬೇಕು, ಯಾವ ಥರ ಬಂದು ಈ ಸೊಸೈಟಿಯಿಂದ, ಈ ಥರ ಒಂದು ವಿಕೃತ ಕಾರ್ಯಗಳಿಂದ ಮಕ್ಕಳನ್ನ ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಮೆಸೇಜ್ ಆಗಿರಲಿ. ಸ್ವಲ್ಪ ಒಂದು ಈ ಒಂದು ವಿಡಿಯೋ ನೋಡಿ ಅದು ಲೈಕ್ ಸ್ವಲ್ಪ ಅಜ್ಞಾನವಾಗಿ ಲೈಕ್ ಮಕ್ಕಳನ್ನ ಎಲ್ಲೆಲ್ಲೋ ಬಿಟ್ಬಿಡೋದು, ಯಾರ ಮನೇಲಿ ಬಿಟ್ಬಿಡೋದು, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಯಾರ ಮನೇಲಿ ಬಿಡೋದು, ನೇಬರ್ಸ್ ಮನೇಲಿ ಬಿಟ್ಬಿಟ್ಟು ಬಂದ್ಬಿಡೋದು ಮಕ್ಕಳನ್ನ, ಇಲ್ಲ ಸ್ಕೂಲಿಂದ ಬಂದು ನೀನು ಅವ್ರ ಮನೇಲಿರು ನಾನು ಬರ್ತೀನಿ ಸ್ವಲ್ಪ ಆದ್ಮೇಲೆ ಅಂತ ಹೇಳೋದು, ಈ ಥರ ವಿಷಯಗಳನ್ನ ದಯವಿಟ್ಟು ಸ್ಟಾಪ್ ಮಾಡಿ ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮ ಮಕ್ಕಳುಗಳು ನಮಗೆ ಒಂಥರ ಜಮ್ ಇದ್ದಾಗೆ, ಅವ್ರಿಗೆ ಏನಾದರೂ ಆಯ್ತಂದರೆ ಅವ್ರ ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಅವ್ರು ಬಂದು ಹರ್ಟ್ ಆಗೋದಂದರೆ ಅದನ್ನು ಭಾಳ ನೋವು ಅನುಭವಿಸೋದು ನಾವೇ. ಸೊ ಅಂತ ಹೇಳ್ದಾ ವಿಡಿಯೋ ಬಿಡೋಣ. ತಮಿಳ್ನಾಡಿನ ಶಿವಕಾಶಿಯಲ್ಲಿ ಕುಂಗಲಾಪುರಂ ಅನ್ನೋ ಒಂದು ವಿಲೇಜ್, ಸಣ್ಣ ವಿಲೇಜ್ ಅಲ್ಲಿ ಇರುವಂತ ದಂಪತಿಗಳೇ ಸುಂದರಂ ಹಾಗೂ ಪದ್ಮ. ಈ ದಂಪತಿಗಳಿಗೆ 2 ಮಕ್ಕಳಿರ್ತಾರೆ. ಒಬ್ಬ ಮಗ ಇರ್ತಾನೆ, ಅಂದ್ರೆ ಅವನು 6th ಸ್ಟ್ಯಾಂಡರ್ಡ್ ಹೋಗ್ತಾ ಇರ್ತಾನೆ. ಇನ್ನೊಂದು ಸಣ್ಣ ಒಂದು ಹುಡುಗಿ ಇರ್ತಾಳೆ, ಅಂದ್ರೆ ಪೃಥ್ವಿಕಾ ಅನ್ನೋ ಹುಡುಗಿ, ಅವ್ರಿಗೆ ಬಂದು 3rd ಸ್ಟ್ಯಾಂಡರ್ಡ್ ಹೋಗ್ತಾ ಇರ್ತಾರೆ. ಸೊ ಇವ್ರು ಬಂದು ಒಂದು ಬಡ ಕುಟುಂಬ ಆದ್ರೂ ಇವರು ಬಹಳ ಸಂತೋಷವಾಗಿರುವಂತ ಒಂದು ಫ್ಯಾಮಿಲಿ. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಫ್ಯಾಮಿಲಿ, ಇವ್ರ ತಂದೆ ಬಂದು ಒಂದು ಒಳ್ಳೆ ಓದಿಲ್ಲ ಅಂದ್ರೆ ಇವ್ರ ತಂದೆ ಒಬ್ಬ ಪೇಂಟರ್ ಕೆಲಸ ಮಾಡುವಂತ ಒಂದು ವ್ಯಕ್ತಿ. ಆ ವಿಲೇಜ್ ಅಲ್ಲಿ ಎಲ್ಲಿ ಪೇಂಟರ್ ಕೆಲಸ ಸಿಕ್ಕಿದ್ರು, ಅಲ್ಲಿ ಪೇಂಟಿಂಗ್ ಕೆಲಸ ಸಿಕ್ಕಿದ್ರು, ಹೋಗಿ ಅಲ್ಲಿ ಪೇಂಟ್ ಮಾಡಿ ದಿನಕೂಲಿ ಇಸ್ಕೊಂಬರೋಂತ ಒಂದು ಮನುಷ್ಯ. ಅಂಡ್ ಅದರಲ್ಲಿ ತುಂಬ ಪ್ರಾಬ್ಲಮ್ ಆಗಿರ್ತಾರೆ. ಸೊ ಇವರಮ್ಮ ಬಂದು ಶಿವಕಾಶಿಲಿ ಅಲ್ಲಿ ಒಂದು ಪಟಾಕಿ ಫ್ಯಾಕ್ಟರಿ, ಆ ಪಟಾಕಿ ಸುತ್ತ ಕೆಲಸ ಕೊಡ್ತಾ ಇದ್ದಾರೆ. ಸೊ ಇವ್ರು ಬರೋ ವರಮಾನದಲ್ಲಿ ಇವ್ರ ಮಕ್ಕಳನ್ನ ಅಂದ್ರೆ ನಿಯರ್ ಬೈ ಗವರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಕೊಂಡು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಈಗ ಅವ್ರು ಮಾಡಬೇಕು ಅಂತ ಹೇಳಿ ಇವ್ರ ಅಪ್ಪ ಅಮ್ಮ ಕಷ್ಟಪಡ್ತಾ ಇರೋಂಥ ಒಂದು ಫ್ಯಾಮಿಲಿ ಇದು. ಬಟ್ ಕಷ್ಟಪಡ್ತಾ ಇದ್ರು ಬಹಳ ಸಂತೋಷವಾಗಿರುವಂಥ ಒಂದು ಫ್ಯಾಮಿಲಿ. ಇಷ್ಟೊಂದು ಖುಷಿ ಖುಷಿಯಾಗಿ ಇರುವಂತ ಒಂದು ಫ್ಯಾಮಿಲಿಗೆ ದಿಢೀರ್ ಅಂತ ಒಂದು ಬಿರುಗಾಳಿ ಬೀಸಿದಾಗೆ ಒಂದು ಘಟನೆ ನಡೆದು ಬಿಡುತ್ತೆ. ಅದು ಏನಂತ ಹೇಳಿದ್ರೆ January 2020 ಆ್ಯಸ್ ಯೂಶ್ವಲ್ ಈ ಒಂದು ಸಣ್ಣ ಮಗು ಏನು ಮಾಡುತ್ತೆ, ತರ್ಷಣ ಹೋಗ್ತಾರೆ ಪೃಥ್ವಿಕಾ ಅನ್ನೋ ಮಗು ಸ್ಕೂಲ್ಗೆ ಹೋಗಿರುತ್ತೆ. ಸ್ಕೂಲ್ಗೆ ಹೋಗಿ ಮನೆಗೆ ರಿಟರ್ನ್ ಬರುತ್ತೆ. ರಿಟರ್ನ್ ಬಂದಾಗ ಅಲ್ಲಿ ಮನೆ ಲಾಕ್ ಮಾಡಿರುತ್ತೆ, ಅಂದರೆ ಅವ್ರ ಮನೆ ಲಾಕ್ ಮಾಡಿರ್ತಾರೆ, ಯಾರಿರಲ್ಲ ಮನೆಯಲ್ಲಿ. ಆದರೆ ಇವ್ರ ತಂದೆ ಬೆಳಿಗ್ಗೆ ಪೃಥ್ವಿಕಾ ಹತ್ರ ಹೇಳಿರ್ತಾರೆ, ನಾನು ಈ ಥರ ಬಂದು ಪಕ್ಕದ ರೋಡಲ್ಲೇ ಬಂದು ಒಂದು ಪೇಂಟಿಂಗ್ ಕೆಲಸ ಇದೆ ಅಮ್ಮ, ಅಲ್ಲಿ ಪೇಂಟಿಂಗ್ ಮಾಡ್ತಾ ಇರ್ತೀನಿ. ಅಮ್ಮ ಬಂದು ಪಟಾಕಿ ಫ್ಯಾಕ್ಟ್ರಿಗೆ ಹೋಗಿರ್ತಾರೆ, ಅಮ್ಮ ಬರೋ ಸ್ವಲ್ಪ ಲೇಟು, 5-5:30 ಆಗಿ ಬರ್ಬೋದು, ನೀನು ಸ್ಕೂಲಿಂದ ಹೇಗಿದ್ರು ಬಂದ್ಬಿಡ್ತೀಯ 3:30-4 ಗಂಟೆಗೆ. ಬಂದಾಗ ಬಂದು ಅಲ್ಲಿ ನಾನು ಪಕ್ಕದ ರೋಡಲ್ಲೇ ಕೆಲಸ ಮಾಡ್ತಾ ಇರ್ತೀನಿ, ಅಲ್ಲಿ ಬಂದು ನನ್ನ ಹತ್ರ ಕೀ ಇಸ್ಕೊಂಡು ನಿಮ್ಗೆ ಮನೆಗೆ ಹೋಗು ಅಂತ. ಸೊ ಹುಡುಗಿ ಏನು ಮಾಡುತ್ತೆ, ಬ್ಯಾಗ್ನ ಅಲ್ಲೇ ಮನೆ ಹತ್ರ ಇಟ್ಬಿಟ್ಟು ಇವ್ರ ಅಪ್ಪ ಕೆಲಸ ಮಾಡ್ತಾ ಇದ್ದ ಆಚೆ ಒಂದು ಜಾಗಕ್ಕೆ ಹೋಗುತ್ತೆ. ಹುಡುಗಿ ಆ ಜಾಗಕ್ಕೆ ಹೋದಾಗ ತಂದೆ ಹೇಳ್ತಾರೆ ತಗೊಂಬ ಆಕಿ ಮನೆಗೆ ಹೋಗಿರು ಅಂತ. ಅದಕ್ಕೆ ಆ ಹುಡುಗಿ ಹೇಳುತ್ತೆ, ಇಲ್ಲಮ್ಮ ನನಗೆ ಟಾಯ್ಲೆಟ್ ಅರ್ಜೆಂಟ್ ಆಗ್ತಾ ಇದೆ, ಸ್ವಲ್ಪ ನಾನು ಟಾಯ್ಲೆಟ್ ಹೋಗ್ಬಿಟ್ಟು ಬಂದ್ಬಿಟ್ಮೇಲೆ ಕೀ ಇಸ್ಕೊಳ್ತೀನಿ, ಒಂದು ನಿಮಿಷ ಅಪ್ಪ ನಾನು ಹೋಗಿ ಬಂದ್ಬಿಡ್ತೀನಿ ಅಂತ. ಸರಿ ಆಯ್ತಮ್ಮ ಹೋಗ್ಬಿಟ್ಟು ಬಾ ಅಂತ ಹೇಳಿ ಅವ್ರ ತಂದೆ ಹೇಳ್ತಾರೆ. ಆದರೆ ಆ ತಂದೆಗೆ ಗೊತ್ತಿರಲ್ಲ, ಅದೇ ಒಂದು ಲಾಸ್ಟ್ ಕ್ಷಣ ಆ ಮಗುನ ಅವ್ರು ನೋಡ್ತಾ ಇರೋದು. ಇವರಲ್ಲಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸೌಕರ್ಯ ಯಾರು ಮನೆಗಳು ಕಟ್ಕೊಂಡಿದ್ದಾರೆ, ಇವ್ರಿಗೆ ಮಾತ್ರ ಟಾಯ್ಲೆಟ್ಸ್ ಇರುತ್ತೆ. ಸ್ವಲ್ಪ ಬಡ ಕುಟುಂಬ ಅಂದರೆ ಒಂದು ಲೋ ಕ್ಲಾಸು ಫ್ಯಾಮಿಲಿಲಿ ಇರೋರಿಗೆ, ಇವ್ರಿಗೆಲ್ಲ ಒಂದು ಬಾಡಿಗೆ ಮನೆಯಲ್ಲಿ ಅಲ್ಲಿರೋರಲ್ಲ ಒಂದು ಟಾಯ್ಲೆಟ್ಸ್ ಇರಲ್ಲ. ಸೊ ಇವರೆಲ್ಲ ಏನು ಮಾಡ್ತಾರೆ, ಸ್ವಲ್ಪ ಊರಿಂದ ಆಚೆ ಆ ಕಡೆ ಈ ಕಡೆ ಪೊದೆಗಳು ಇರುತ್ತಲ್ಲ, ಇಲ್ಲೇ ಬಂದು ಟಾಯ್ಲೆಟ್ಸ್ ಹೋಗೋದು. ಈ ಯಾರೇ ಆಗಲಿ, ಅದು ವಯಸ್ಸು ಹುಡುಗಿರಾಗಲಿ ಸಣ್ಣ ಮಕ್ಕಳಾಗಲಿ ಯಾರೇ ಆಗಲಿ ಇಲ್ಲೇ ಹೋಗಬೇಕು. ಸೊ ಈ ಥರ ಬಂದು ಪೊದೆಗೆ ಟಾಯ್ಲೆಟ್ಗೆ ಹೋಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದಂತ ಪೃಥ್ವಿಕಾ ರಿಟರ್ನೇ ಬರಲ್ಲ. ಕೆಲಸದಿಂದ ಬಂದಂತ ಅವ್ರ ತಾಯಿ ಬಂದು ಆ ಮಗಳನ್ನ ಬಂದು ಕೇಳ್ತಾರೆ, ಎಲ್ಲಿ ಮಗಳು ಬಂದಿಲ್ಲ, ಅವ್ರ ತಂದೆ ಅಷ್ಟೊತ್ತಿಗೆ ಬರ್ತಾರೆ, ಎಲ್ಲಿ ಇನ್ನ ಮಗಳು ಬಂದಿಲ್ಲ ಮಗ ಮತ್ತ ಬಂದೇ ಎಲ್ಲಿ ಮಗಳು, ಅವಳು ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳಿ ಓದ್ಲು ಟಾಯ್ಲೆಟ್ ಹೋಗು ಅಂತ ಅವ್ರ ತಂದೆ ಹೇಳ್ತಾರೆ. ಓಕೆ, ಇವರು ವೆಯ್ಟ್ ಮಾಡ್ತಾರೆ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ. ಟೈಮ್ ಹೋಗ್ತಾ ಹೋಗ್ತಾ ಬಂದು ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹೋಗುತ್ತೆ, ಇವ್ರಿಗೆ ಪೇರೆಂಟ್ಸ್ಗೆ ಸ್ವಲ್ಪ ಭಯ ಆಗಕ್ಕೆ ಶುರು ಆಗುತ್ತೆ, ಏನಿದು ಇನ್ನೂ ಎಷ್ಟು ಹೋಗ್ಬೇಕಾ ಟಾಯ್ಲೆಟ್ ಹೋಗ್ಬರಕ್ಕೆ ಅಂತೇಳಿ ಇವರು ಸ್ವಲ್ಪ ಸಾಧಾರಣವಾಗಿ ಹೋಗಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಇಲ್ಲಿ
ಹತ್ತತ್ರ ಜಾತಿ ಹುಡ್ಕೋಕೆ ಶುರು ಮಾಡುತ್ತೆ. ಬಟ್ ಟೈಮ್ ಹೋಗ್ತಾ ಹೋಗ್ತಾ ಕತ್ಲೆ ಆಗೋಕೆ ಶುರು ಆಗುತ್ತೆ. ಬಟ್ ಅದನ್ನು ಮಗು ರಿಟರ್ನ್ ಬಂದ್ರಲ್ಲ, ಸೊ ಅದಕ್ಕೆ ಇವ್ರು ಏನು ಮಾಡ್ತಾರೆ, ಸ್ವಲ್ಪ ಬೇರೆ ಬೇರೆ ಜಾಗದಲ್ಲಿ ಅವಳು ಆಟ ಆಡೋ ಜಾಗ ಅಲ್ಲಿ ಇದೆ ಅಂದ್ಕೊಂಡು ಹುಡ್ಕೋಕೆ ಶುರು ಮಾಡ್ತಾರೆ. ಅವ್ರಿಗೆ ಭಯ ಜಾಸ್ತಿ ಆಗಿ ಅಳೋಕೆ ಶುರು ಮಾಡ್ತಾರೆ. ಅಲ್ಲಿರೋ ಊರು ಜನ ಇವ್ರ ಜೊತೆ ಸೇರ್ಕೊಳ್ತಾರೆ, ಏನಾಯ್ತಮ್ಮ ಈ ಥರ ಮಗು ಕಾಣ್ತಾರೆ ಹೌದಾ ಅಂತೇಳಿ. ಅವ್ರೂ ಬಂದು ಜಾತಿ ಭೇದ ಇದ್ದರೆ ಎಲ್ಲರೂ ಊರು ಜನ ಅಂದರೆ ಫುಲ್ ವಿಲೇಜ್ನ ಹುಡ್ಕೋಕೆ ಶುರು ಮಾಡ್ತಾರೆ. ಯಾರೇ ಪೊದೆಗಳು ಮೋರಿ ಯಾವುದೇ ಕಲ್ಲಿ ಎಲ್ಲೂ ಬಿಡಲ್ಲ, ಎಲ್ಲ ಕಡೆ ಹುಡ್ಕೋಕೆ ಶುರು ಮಾಡ್ತಾರೆ ಪೃಥ್ವಿಕನ. ಪೃಥ್ವಿಕಾ ಒಂದು 4:30 ಟೈಮ್ಗೆ ಸಾಯಂಕಾಲ ಸ್ಕೂಲಿಂದ ಬರ್ತಾಳೆ. 4:30 ಅವ್ರ ತಂದೆನೂ ಹೋಗಿ ಮೀಟ್ ಮಾಡ್ತಾಳೆ. 5 ಗಂಟೆಗೆ ಬಂದು ಅವ್ರ ತಾಯಿ ಕೆಲಸದಿಂದ ಬರ್ತಾರೆ. ಸೊ 5:30 ಬಂದು ಹುಡ್ಕೋಕೆ ಶುರು ಮಾಡ್ತಾರೆ. ಸೊ ಈ ಒಂದು 1/2 hour ಟೈಮಲ್ಲಿ ಪೃಥ್ವಿಕಾ ಎಲ್ಲಿ ಹೋಗ್ಬಿಟ್ಟಿರ್ಬೋದು, ಸಣ್ಣ ಮಗು ಎಲ್ಲಿ ಅಷ್ಟು ಬೇಗ ಎಲ್ಲಿ ಎಷ್ಟು ದೂರ ಹೋಗ್ಬಿಟ್ಟಿರ್ಬೋದು ಅನ್ನೋದು ಇವರಿಗೆ ಫುಲ್ ತಲೆ ಕೆಡ್ಸ್ಕೊಳ್ತಾರೆ. ತಲೆ ಕೆಡ್ಸ್ಕೊಂಡಂತ ಎಲ್ಲ ಜಗೂರು ಜನ ಮತ್ತೆ ಇವು ಪೇರೆಂಟ್ಸು ಏನು ಮಾಡ್ತಾರೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಂದರೆ ಶಿವಗಾಶಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಕಂಪ್ಲೇಂಟ್ ಫೈಲ್ ಮಾಡಿ ಅಲ್ಲಿ ಅವ್ರೂ ಬಂದು ಪೊಲೀಸವರು ಬಂದು ತುಂಬ ಸ್ಟ್ರಿಕ್ಟಾಗಿ ಇದನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ತಗೊಂಡು ಒಂದು 150 ಪೊಲೀಸ್ ಬಂದು ಇಳಿಸ್ತಾರೆ ಈ ಹುಡುಗಿನ ಹುಡುಗಂತಾನೆ. ಆಮೇಲೆ 100 ಬೇರೆ ಒಂದು 300 ಜನ ಇರ್ತಾರೆ. ಸೊ ಒಟ್ಟು ಒಂದು 450 ಜನ ಬಂದು ಈ ಹುಡುಗಿನ ಫುಲ್ಲು ಅಂದರೆ ಈ ಮಗುನ ಒಂದೊಂದು ರೋಡು ಗಲ್ಲಿ ಎಲ್ಲೂ ಬಿಡಲ್ಲ, ಯಾವುದು ಕೊಲೆ ಬಿಡಲ್ಲ, ಎಲ್ಲ ಕಡೆ ಬಂದು ಹುಡುಕಕ್ಕೆ ಶುರು ಮಾಡ್ತಾರೆ. ಅಷ್ಟು ಹುಡುಕಿದ್ರು ಈ ಹುಡುಗಿ ಎಲ್ಲೂ ಸಿಗಲ್ಲ. ಕತ್ಲೆ ಆಗ್ತಾ ಆಗ್ತಾ ಅಲ್ಲಿ 100 ಜನಕ್ಕೆಲ್ಲ ಬಂದು ಭಾಳ ಟೆನ್ಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಪೊಲೀಸರ ಮೇಲೆ ಕೋಪ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ, ಏನಿದು ನೀವೇನು ಮಾಡ್ತಾ ಇಲ್ಲ, ಕತ್ಲೇನೇ ಆಗೋಯ್ತು, ಮಗು ಇನ್ನೂ ಸಿಕ್ಕಿಲ್ಲ ಅಂತ. ಬಟ್ ಪೊಲೀಸರು ಅದಕ್ಕೆ ಹೇಳುವಂಥ ಉತ್ತರ ಏನಂತ ಹೇಳಿದ್ರೆ, ನಾವು ಇಲ್ಲೇ ಉಳಿತಾ ಇದ್ರೆ, ಇದೇ ಥರ ಇಷ್ಟೊಂದು ಜನ ಇಲ್ಲೇ ಊರೊಳಗಡೆ ಉಳ್ತಾ ಇದ್ರೆ ಈ ಮಗುನ ಕಿಡ್ನಾಪ್ ಮಾಡಿ ಇಟ್ಕೊಂಡ್ರು ಅನ್ನೋದು, ಆ ಮಗುನ ಈಚೆನೆ ಬಿಡಲ್ಲ, ಅಲ್ಲೇ ಇಟ್ಕೊಂಡಿರ್ತಾನೆ. ಸೊ ನಾವು ಸ್ವಲ್ಪ ಬೇರೆ ಕಡೆ ಹೋಗಿ ಹುಡುಕಕ್ಕೆ ಸ್ಟಾರ್ಟ್ ಮಾಡೋಣ, ಆವಾಗ ಆ ಮಗುನ ಹೇಗಾದ್ರೂ ಮಾಡಿ ಅವ್ರು ಈಚೆ ಬಿಡ್ತಾನೆ, ಆ ಟೈಮಲ್ಲಿ ನಾವು ಹೇಗಾದ್ರೂ ಮಾಡಿ ಮಗುನ ಕಾಪಾಡ್ಕೊಬೋದು ಅಂತ ಏನೋ ಒಂದು ಉಪಾಯ ಮಾಡ್ತಾರೆ ಪೊಲೀಸರು. ಬೆಳಗಿನ ಜಾವ ಸುಮಾರು 1:30 ಆಗಿ ಪೊಲೀಸರು ಪ್ಲಾನ್ ಅಂತಾಗಿ ಎಲ್ಲ ಬೇರೆ ಕಡೆ ಹುಡುಕೋಣ ಅಂತೇಳಿ ಬೇರೆ ಕಡೆ ಎಲ್ಲ ಹೋಗಿ ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಾಸಲ್ಲಿ ಹುಡುಕ್ತಾರೆ. ಹುಡುಕಿ ಬಟ್ ಏನು ಯೂಸ್ ಆಗಲ್ಲ, ಪ್ರತೀಕ ಯೂಸ್ ಸಿಗಲ್ಲ. ಮತ್ತೆ 5 ಗಂಟೆಗೆ ಎಲ್ಲರೂ ಒಂದ್ ಕಡೆ ಕೂರ್ತಾರೆ, ಕೂಡಿ ಮಾತಾಡ್ತಾರೆ, ಈ ತರ ಎಲ್ಲೂ ಸಿಗ್ತಾ ಇಲ್ಲ, ಏನ್ ಮಾಡೋದು, ಇಲ್ಲೇ ಎಲ್ಲಾದ್ರೂ ಹುಡ್ಕೋಣ ಅಂತೇಳಿ ಮತ್ತೆ ಹುಡುಕ ಶುರು ಮಾಡ್ತಾರೆ. ಹುಡುಕೋದನ್ನ ಬಂದು ಸ್ಟಾಪೇ ಮಾಡಲ್ಲ, ಓವರ್ ನೈಟ್ ಹುಡ್ತಾರೆ, ಫುಲ್ ಬೆಳಗಿನ ಜಾವ ತನಕ ಹುಡ್ತಾರೆ, ಎಲ್ಲೂ ಆ ಹುಡುಗಿ ಬಂದು ಸಿಗದೇ ಇಲ್ಲ. ಅಂಡ್ ಫೈನಲಿ ಬಂದು ಒಂದು 8:30 ಆಗಿ ಬೆಳಗಿನ ಜಾವ 8:30 ಆಗಿ ಪೊಲೀಸ್ ಬಂದು 3 ಜನ ಕರೀತಾರೆ. ಕರೆದು ಇಲ್ಲೇ ಒಂದು ನಿಯರೆಸ್ಟ್ ಪೊದೆಯಲ್ಲಿ ಬಂದು ಪೃಥ್ವಿಕಾದು ID ಕಾರ್ಡ್ ಸಿಕ್ತು ನಮಗೆ ಅಂತೇಳಿ ತೋರಿಸ್ತಾರೆ. ತೋರಿಸಿ ಅಲ್ಲೇ ಒಂದು ಸ್ವಲ್ಪ ಮುಂದೆ ಹುಡುಗಿ ಹಾಕಿರುವಂಥ ಒಂದು ಒಳ ಉಡುಪುಗಳೆಲ್ಲ ಬಂದು ಬಿದ್ದಿದೆ, ಅದನ್ನು ತೋರಿಸ್ತಾರೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಪೊದೆ ಒಳಗಡೆ ನೋಡಿದಾಗ ಅಲ್ಲಿ ಪೃಥ್ವಿಕಾ ಬಾಡಿ ಬಂದು ಫುಲ್ ಗಾಯ ಆಗಿ ಮೈಯೆಲ್ಲ ಬಂದು ಗಾಯ ಆಗಿರುವಂಥ ಒಂದು ಶವನ, ಪೃಥ್ವಿಕಾ ಶವನ ಪತ್ತೆ ಮಾಡ್ತಾರೆ. ಬಾಡಿನ ನೋಡಿದಂಥ 3 ಜನ ಏನಿದೆ ತುಂಬಾನೇ ಬೇಕೆ ಬೇಕೆ ಅಳ್ತಾರೆ. ಇವೊಂದು ಸಣ್ಣ ಮಗು ಯಾರು ಈ ಥರ ಮಾಡಿಬಿಟ್ರಲ್ಲ ಈ ಮಗುನ ಅಂತೇಳಿ ಭಾಳ ಅಳ್ತಾರೆ. ಅವ್ರ ಪೇರೆಂಟ್ಸ್ಗೆ ಬಂದು ಸುಂದರಂಗು ಪದ್ಮಗು ಈ ವಿಷಯನ ತಿಳಿಸ್ತಾರೆ. 3 ಜನ ಈ ಥರ ಯಾರೋ ಈ ಥರ ಮಾಡಿಬಿಟ್ಟಿದ್ದಾರೆ, ಮಗು ಈ ಥರ ಸತ್ತೋಯ್ತು ಅಂತ. ಅವ್ರ ತಂದೆ ತಾಯಿಗೆ ಅದನ್ನು ತಡ್ಕೊಳಕ್ಕೆ ಆಗಲ್ಲ, ಅವ್ರು ಯಾವ ಮಟ್ಟಕ್ಕೆ ತಡ್ಕೊಳಕ್ಕಾಗಲ್ಲ ಅಂದರೆ ಆ ಮಗುನ ಬಂದು ಆ ಒಂದು ಸ್ಥಿತಿಲಿ ಸತ್ತು ಮಲಗಿರೋ ಆ ಮಗುನ ಬಂದು ನೋಡೋಕ್ಕೂ ಅವ್ರು ಬರಲ್ಲ. ಯಾಕಂದ್ರೆ ಅಷ್ಟು ಮೆಂಟಲಿ ಬಂದು ಅವರು ಡಿಸ್ಟರ್ಬ್ ಆಗ್ಬಿಡ್ತಾರೆ, ಲೈಕ್ ಅವ್ರ ಮಗಳು ಈ ಥರ ಸತ್ತೋದು ಅಂತ ಆ ವಿಷಯ ಕೇಳಿ. ಬಟ್ 3 ಜನಕ್ಕೆಲ್ಲ ಬಂದು ಕಂಪ್ಲೀಟ್ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಾವು ನೈಟ್ ಓವರ್ ನೈಟ್ ಹುಡುಕಿದ್ದೀವಿ, ಬೆಳಗಿನ ಜಾವ ತನಕ ಹುಡುಕಿದ್ದೀವಿ, ನಿನ್ನೆ ಸಾಯಂಕಾಲದಿಂದ ಬೆಳಗಿನ ಜಾವ ತನಕ ಹುಡುಕಿದ್ದೀವಿ, ಆದರೆ ಎಲ್ಲೂ ಈ ಬಾಡಿ ಬಂದು ಪತ್ತೆ ಆಗಲಿಲ್ಲ. ಆದರೆ ದಿಢೀರಂತ ಇವಾಗ ಎಲ್ಲಿಂದ ಬಂದ್ಬಿಡ್ತೀವಿ ಈ ಬಾಡಿ ಅಂತ. ಈ ಮರ್ಡರ್ ಆದಂಥ ಈ ಒಂದು ಮಗು ಬಾಡಿ ಬಂದು ಪೋಸ್ಟ್ ಮಾರ್ಟಮ್ ತಗೊಂಡು ಹೋಗ್ತಾರೆ ಪೊಲೀಸರು. ಪೋಸ್ಟ್ ಮಾರ್ಟಮ್ ತಗೊಂಡು ಹೋಗಿ ಅಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಖಚಿತವಾಗಿ ಈ ಮಗುನ ಬಂದು ಯಾರು ರೇಪ್ ಮಾಡಿ ಫಸ್ಟು ಅಂದರೆ ಕೊಲೆ ಮಾಡೋ ಮುಂಚೆ ರೇಪ್ ಮಾಡಿ ಈ ಮಗುನ ಸಾಯಿಸಿದ್ದಾರೆ ಅಂತ ಹೇಳಿ ಒಂದು ರಿಪೋರ್ಟ್ ಕೊಡ್ತಾರೆ. ಎಲ್ಲ ಅಕ್ಸೆಪ್ಟೇ ಮಾಡ್ಕೊಳಕ್ಕಾಗಲ್ಲ, ಇದು ಕಂಪ್ಲೀಟಾಗಿ ಒಂಥರ ಮರ್ಮವಾಗಿ ಇರುತ್ತೆ. ಯಾರು ಕೊಲೆ ಮಾಡಿರ್ಬೋದು, ಯಾರು ಈ ಥರ ಒಂದು ಕೃತ್ಯನ ಮಾಡಿರ್ಬೋದು ಅಂತ ತಂದೆ ಊರು ಜನಕ್ಕೆ ಆಗಲಿ ಎಲ್ಲರಿಗೂ ಬಂದು ಒಂದು ಫುಲ್ ಕನ್ಫ್ಯೂಷನ್ ಆಗಿರುತ್ತೆ. ಆಮೇಲೆ ಊರು ಜನ ಪೊಲೀಸವ್ರ ಮೇಲೆ ತುಂಬಾ ಪ್ರೆಷರ್ ಆಗ್ತಾರೆ, ಈ ಕೇಸ್ನ ಹಿಡಿಲೇಬೇಕು, ಇದು ಯಾರು ಈ ಥರ ಒಂದು ಕಚಡ ಕೆಲಸ ಮಾಡಿರೋದು ಅಂತ ಹೇಳಿ ಪೊಲೀಸವ್ರನ್ನ ತುಂಬಾ ಪ್ರೆಷರ್ ಆಗ್ತಾರೆ ಊರು ಜನ. ಅದಕ್ಕೆ ಪೊಲೀಸವ್ರು ಅಷ್ಟೇ ಡಾಗ್ ಸ್ಕ್ವಾಡ್ ಎಲ್ಲ ಕರ್ಕೊಂಡ್ಬಂದು ಫುಲ್ಲು ಸ್ಮೆಲ್ ಮಾಡಿಸ್ತಾರೆ ಆ ಒಂದು ಜಾಗದಲ್ಲಿ. ಆ ನಾಯಿಗೆ ಬಂದು ಸ್ಮೆಲ್ ಮಾಡಿ ಒಂದು ಸ್ವಲ್ಪ ದೂರ ಊರಾಚೆ ತನಕ ಓಡುತ್ತೆ, ಅಲ್ಲಿ ಓಡೋಗಿ ನಿಂತ್ಕೊಂಡ್ಬಿಡುತ್ತೆ. ಇವ್ರಿಗೆ ಎಲ್ಲೇ ಬಂದು ಈ ಹುಡುಕಿದ್ರು ಏನೇ ಒಂದು ಸುಳಿನೂ ಸಿಗಲ್ಲ. ಸುಂದರ ಮನೆ ಹತ್ರ ಒಂದು ಕೋಣಿಚೀಲ ಫ್ಯಾಕ್ಟ್ರಿ ಇರುತ್ತೆ. ಈ ಫ್ಯಾಕ್ಟ್ರಿಲಿ ಮೋಜಮಲ್ಲಿ ಅನ್ನೋನು ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ. ಇವನ ಮೇಲೆ ಪೊಲೀಸರಿಗೆ ಡೌಟ್ ಬರುತ್ತೆ, ಮೇ ಬಿ ಇವನು ಅಸ್ಸಾಂ ಸೇರಿದಂಥ ಒಂದು ವ್ಯಕ್ತಿ. ಸೊ ಇವನು ಮತ್ತೆ ಇವನು ಒಂದು 6 ಜನ ಒಂದು ಹುಡುಗರು ಇರ್ತಾರೆ ಅಲ್ಲಿ, ಎಲ್ಲರೂ ಬಂದು ಅಸ್ಸಾಂ ಸೇರಿದಂಥವ್ರು ಈ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇರ್ತಾರೆ. ಪೊಲೀಸರಿಗೆ ಇವ್ರ ಮೇಲೆ ಡೌಟ್ ಬರುತ್ತೆ, ಇವರೇ ಮೇ ಬಿ ಬಂದು ಕೊಲೆ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿ ಹಾಕ್ಬಿಟ್ಟಿದ್ರೆ ಹುಡುಗಿನ ಅಂತ. ಅವ್ರು ಏನು ಡೌಟ್ ಬರುತ್ತೆ ಅಂತ ಹೇಳಿದ್ರೆ, ಈ ಮೋಜಮಲ್ಲಿ ಅನ್ನೋನು ಬಂದು ಸುಂದರಮ್ಗೆ ಒಬ್ಬ ಫ್ರೆಂಡ್ ಆಗಿರ್ತಾನೆ. ಅಂದರೆ ಸುಂದರಮ್ ಬಂದು ಅಲ್ಲಿ ಆ ಫ್ಯಾಕ್ಟ್ರಿಲಿ ಗೋಣಿಚೀಲ ಫ್ಯಾಕ್ಟ್ರಿಗೆ ಹೋಗಿ ಪೇಂಟ್ ಹೊಡೋಕೆ ಹೋದಾಗ ಅಲ್ಲಿ ಬಂದು ಮೋಜಮಲ್ಲಿನೂ ಸುಂದರಮ್ ಫ್ರೆಂಡ್ ಆಗ್ತಾರೆ. ಫ್ರೆಂಡ್ ಆಗಿ ಇವರಿಬ್ರು ಭಾಳ ಒಡನಾಟ ಇರುತ್ತೆ ಇವರಿಗೆ, ಒಳ್ಳೆ ಚೆನ್ನಾಗಿ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಸೊ ಇವನೇ ಮೇ ಬಿ ಬಂದು ಈ ಹುಡುಗಿನ ತುಂಬ ದಿನ ನೋಡಿಕೊಂಡು ಈ ಮಗುನ ಈ ಥರ ಒಂದು ಕೃತ್ಯನ ಮಾಡಿದ್ದಾನೆ ಅಂತ ಪೊಲೀಸರು ಸಂಶಯ ಪಡ್ತಾರೆ. ಆದರೆ ಅಲ್ಲಿರೋ 3 ಜನ ಇದನ್ನು ಒಪ್ಕೊಳ್ಳೋಕೆ ರೆಡಿ ಇರಲ್ಲ, ಇಲ್ಲ ಇದನ್ನು ಅವ್ರು ಮಾಡಿರೋಕ್ಕೆ ಈ ನಾರ್ತ್ ಹುಡುಗರು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ಬೇರೆ ಯಾರೋ ಮಾಡಿದ್ದಾರೆ
ಅಂದರೆ ನಮ್ಮೂರವ್ರೆ ಲೋಕಲ್ ಜನನೇ ಯಾರು ಆರ್ಡರ್ ಮಾಡಿದಾರೆ ಅಂತ. ಊರು ಜನಕ್ಕೆ ಯಾರೋ ಒಬ್ಬರದು ಎಷ್ಟು ಬಿಡುತ್ತೆ ಮೈಂಡಲ್ಲಿ ಅಂದರೆ ಒಂದು ಒಂದು ಡೌಟ್ ಇರುತ್ತೆ ಇವರೇ ಮಾಡಿರ್ಬೋದು ಅಂತ. ಆದರೆ ಹೇಳಿದ್ರೆ ಎಲ್ಲಿ ಅದು ಬಂದು ಬೇರೆ ಥರ ಜಗಳಗಳು ಶುರು ಆಗ್ಬಿಡುತ್ತೆ, ಬೇರೆ ಥರ ಜಾತಿ ಪ್ರಾಬ್ಲಮ್ ಏನೋ ಶುರು ಆಗ್ಬಿಡುತ್ತೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಪೊಲೀಸರಿಗೆ ಒಂದು ಹಿಂಟ್ ಕೊಡ್ತಾನೆ ಇರ್ತಾರೆ. ಇಲ್ಲ ಇಲ್ಲಿ ನಾರ್ತ್ ಇಂಡಿಯನ್ ಹುಡುಗರು ಯಾರು ಮಾಡಿಲ್ಲ, ಇದು ಬಂದು ಲೋಕಲ್ ಇಲ್ಲಿರೋರೇ ಯಾರೋ ಒಬ್ರು ಮಾಡಿರೋದು ಈ ಒಂದು ಕೃತ್ಯನ ಅಂತ ಊರು ಜನ ಹೇಳ್ತಾರೆ. ಊರು ಜನ ಏನು ಹೇಳ್ತಾರೆ ಅಂದರೆ ಇಲ್ಲಿ ಈ ಒಂದು ನಾರ್ತ್ ಇಂಡಿಯನ್ ಹುಡುಗರಲ್ಲ ಈ ಪೊದೆಗಳ ಹತ್ರ ಅಲ್ಲ ಇಲ್ಲೆಲ್ಲ ಬಂದು ಓಡಾಡೋದೇ ಇಲ್ಲ. ಇಲ್ಲಿ ಯೂಶ್ವಲಿ ಬಂದು ಈ ಲೋಕಲ್ ಹುಡುಗರು ಒಂದು 16-17 ವಯಸ್ಸು ಇರೋಂಥ ಒಂದು ಹುಡುಗರು ಇಲ್ಲಿ ಗಂಜಾ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಇಲ್ಲೇ ಯಾವಾಗಲೂ ಬಿದ್ದಿರ್ತಾರೆ. ಅಂದರೆ ಇಲ್ಲಿ ಈಸಿಗೆ ಗಂಜಾ ಸಿಗ್ತದೆ, ಅಂದರೆ ಈ ಒಂದು ಜಾಗದಲ್ಲಿ ಈಸಿ ಗಂಜಾ ಸಿಗುತ್ತೆ ಅಂತೇಳಿ ಇಲ್ಲಿ ಗಂಜಾ ಹೊಡೆದ್ಬಿಟ್ಟು ಅಟ್ಟಗಳಲ್ಲೇ ಬಂದು ಎಣ್ಣೆ ಹೊಡ್ಕೊಂಡು ಗಂಜಾ ಹೊಡೆದ್ಬಿಟ್ಟು ಇಲ್ಲೇ ಬಂದು ರೌಂಡ್ ಆಗ್ತಾ ಇರ್ತಾರೆ. ಇಲ್ಲಿ ಹೆಣ್ಮಕ್ಳಾಗಲಿ ಯಾರೇ ಆಗಲಿ ಬಂದು ಇಲ್ಲಿ ಅವನು ಟಾಯ್ಲೆಟ್ಗೆ ಹೋಗೋಕ್ಕೆ ಬಂದು ಎದುರುಕೊಂಡು ಬಡ್ಕೊಂಡು ಓಡಿ ಬಂದಿರೋಂಥ ಒಂದು ಸಂಗತಿಗಳು ನಡೆದಿದೆ. ಇಲ್ಲಿ ಬಂದು ಇಲ್ಲಿ ನಾರ್ತ್ ಇಂಡಿಯನ್ಸ್ ಹುಡುಗರ ಮೇಲೆ ಅನಾವಶ್ಯಕವಾಗಿ ಸಂಶಯ ಪಡೋದು ತಪ್ಪು. ಇಲ್ಲಿ ಯಾರೋ ಒಬ್ಬ ಲೋಕಲ್ ಒಬ್ಬ ಹುಡುಗನೇ ಬಂದು ಇಲ್ಲಿ ಮಾಡಿರೋದು ಈ ಒಂದು ಕೃತ್ಯನ. ಈ ಹುಡುಗ ಬಂದು ಇಲ್ಲಿ ಮಾಡಿರೋನು ಬಂದು ತಪ್ಪಿಸ್ಕೊಳ್ಳೇಬಾರ್ದು, ಇವನ್ನ ಹೇಗಾದ್ರೂ ಮಾಡಿ ಇಡೀರಿ, ಯಾಕಂದ್ರೆ ಬೇರೆ ಯಾರ ಮೇಲೂ ಕೇಸ್ನ ಡೈವರ್ಟ್ ಮಾಡಿ ಇಲ್ಲಿರೋನು ಬಂದು ತಪ್ಪಿಸ್ಕೊಂಡ್ಬಿಡ್ತಾನೆ. ಸೊ ಇದನ್ನು ನೀ ತಪ್ಪು ಮಾಡಬೇಡಿ ಅಂತೇಳಿ ಊರು ಜನ ಪೊಲೀಸವ್ರಿಗೆ ಒಂದು ಸಲಹೆ ಕೊಡ್ತಾರೆ. ಊರು ಜನ ಇಷ್ಟೊಂದು ಹೇಳಿದ್ರು ಪೊಲೀಸರಿಗೆ ಇದ್ದಿದ್ದ ಒಂದು ತಾಟೆ ಬೇರೆ, ಅಂದರೆ ಅವರು ಈ ಒಂದು ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿದ ಆ್ಯಂಗಲೇ ಬೇರೆ. ಏನಂತ ಹೇಳಿದ್ರೆ ಆ ಮೋಜಮ್ಮನಿನ ಬಂದು ಇವರು ಸ್ವಲ್ಪ ಟ್ರೇಡ್ ಡೌನ್ ಮಾಡ್ತಾರೆ. ಏನಂತ ಹೇಳಿದ್ರೆ ಆ ಒಂದು ಗೋಣಿಚೀಲ ಫ್ಯಾಕ್ಟ್ರಿ ಇವನು ಕೆಲಸ ಮಾಡ್ತಾ ಇರ್ತಾನೆ, ಕರೆಕ್ಟಾಗಿ ಪೃಥ್ವಿ ಕಾಣೆಯಾಗಿದ್ದಂಥ ಆ ಒಂದು ದಿನ ಬಂದು ಇವನು ಆಫ್ಟೇ ಲೀವ್ ಹಾಕಿರ್ತಾನೆ, ಕೆಲಸಕ್ಕೆ ಬಂದಿರಲ್ಲ. ಆಫ್ಟರ್ ಲೀವ್ ಆದವನು ಮಾರನೇ ದಿನದಿಂದ ಇವ್ರು ರೂಮ್ಗೂ ಬಂದಿರಲ್ಲ, ಇವನು ರೂಮಲ್ಲಿ ಸ್ಟೇ ಮಾಡ್ತಾ ಇರ್ತಾನಲ್ಲ ಈ ಒಂದು ರೂಮ್ಗೂ ಇವ್ರು ಬಂದಿರಲ್ಲ, ಇವನು ಕಾಣೆ ಆಗಿಬಿಟ್ಟಿರ್ತಾನೆ. ಪ್ಲಸ್ ಈ ಒಂದು ಇವನು ಬಂದಿಲ್ಲ ಅಂತ ಹೇಳಿ ಒಂದು ಮಕ್ಕ ಒಂದು ಫ್ಯಾಕ್ಟ್ರಿಗೆ ಬಂದಿಲ್ಲ ಅಂತ ಹೇಳಿ ಒಂದು ಸಿ ಸಿ ಟಿ ವಿ ಫುಟೇಜ್ ಇರುತ್ತೆ ಪೊಲೀಸ್ ಹತ್ರ. ಸೊ ಇದನ್ನೆಲ್ಲ ಖಚಿತಪಡಿಸ್ಕೊಂಡಿದ್ದ ಪೊಲೀಸರು ಕಂಪ್ಲೀಟ್ ಆಗಿ ಇವನ ಮೇಲೆ ಡೌಟ್ನ ಜಾಸ್ತಿ ಮಾಡ್ಕೊತಾರೆ. ಆದರೆ ಆ ಊರು ಜನ ಮಾತ್ರ ಇದನ್ನು ನಂಬಕ್ಕೆ ರೆಡಿ ಇರಲ್ಲ. ಅಂದರೆ ಆ ಊರು ಜನಕ್ಕೆ ಯಾರೋ ಒಬ್ಬರ ಮೇಲೆ ಸಂಶಯ ಇರುತ್ತೆ, ಅಂದರೆ ಇವರೇ ಮಾಡಿರೋದು ಅಂತ ಒಂದು ಡೌಟ್ ಇರುತ್ತೆ. ಬಟ್ ಆ ಊರು ಜನ ಬಂದು ಅದನ್ನ ಡೈರೆಕ್ಟ್ ಆಗಿ ಹೇಳಕ್ಕೆ ರೆಡಿ ಇರಲ್ಲ. ಇಂಡೈರೆಕ್ಟ್ ಆಗಿ ಪೊಲೀಸರಿಗೆ ಬಂದು ಹೇಳ್ತಾನೆ ಇರ್ತಾರೆ, ನೀವು ಸುಮ್ಮನೆ ಕೇಸ್ ಮುಚ್ಚಕ್ಕೆ ಹಾಕಿ ಬಂದು ನಾರ್ತ್ ಇಂಡಿಯನ್ ಹುಡುಗರ ಮೇಲೆ ಇಡ್ತಾ ಇದ್ದೀರಾ, ಆದರೆ ಇದು ಮ್ಯಾಟರ್ ಅಲ್ಲ, ಇದು ಯಾರು ಇಲ್ಲಿರೋರೇ ಮಾಡಿರೋದು ಅಂತ. ಇದು ಎಲ್ಲದರಲ್ಲಿ ಡೈಜೆಸ್ಟೇ ಮಾಡ್ಕೊಳ್ಳೋಕ್ಕಾಗದಿರುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಆ ಮಗು ಬಂದು ಒಂದು ಬಡ ಮಗು ಬಂದು ಮನೆಯಲ್ಲಿ ಟಾಯ್ಲೆಟ್ ಇಲ್ಲ ಅಂತೇಳಿ ನಮ್ಮೂರು ತಾನೆ ಇಲ್ಲಿ ಬಂದು ಎಷ್ಟೋ ಸರಿ ಬಂದು ಹೋಗಿದ್ದೀವಿ, ನಮ್ಮೂರು ನಮ್ಗೇನು ಭಯ ಅಂತೇಳಿ ಒಂದು ಧೈರ್ಯವಾಗಿ ಹೋಗಿ ಒಂದು ಟಾಯ್ಲೆಟ್ಗೆ ಹೋಗ್ಬೇಕು ಹೋಗ್ಬಿಟ್ಟು ಬರೋಣ ಅಂತ ಹೋಗಿ ನಮ್ಮ ಮಗುನ ಯಾರೊಬ್ರು ಈ ಥರ ಒಂದು ಅಸಹ್ಯವಾದ ಒಂದು ಕೃತ್ಯ ಮಾಡಿದಾರಲ್ಲ, ಇವರೆಲ್ಲ ಮನುಷ್ಯರ. ಇದನ್ನು ನಿಜವಾಗ್ಲೂ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕಿಂತ ಇನ್ನೊಂದು ಮೋಸ ಮ್ಯಾಟ್ರ್ ಏನಂದರೆ, ಅವ್ರ ತಂದೆ ಕೆಲಸ ಮಾಡ್ತಾ ಇದ್ದಂಥ ಒಂದು ಬಿಲ್ಡಿಂಗ್ ಮೇಲಿಂದ ನಿಂತ್ಕೊಂಡು ನೋಡಿದ್ರೇ ಈ ಒಂದು ಕೃತ್ಯ ಆಗಿದ್ದ ಜಾಗ ಕಾಣಿಸುತ್ತೆ. ಬಟ್ ಅವರಿಂದ ಏನು ಮಾಡ್ಕೊಳಕ್ಕಾಗಲಿಲ್ಲ, ಏನು ಕಾಪಾಡೋಕ್ಕಾಗಲಿಲ್ಲ ಮಗುನ ಅಂತ ಅವ್ರು ನೋಡಲೇ ಇಲ್ಲ ಈ ಒಂದು ವಿಷಯ ಅನ್ನೋದನ್ನೇ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗ್ತದೆ. ಮೋಸ್ಟ್ ಆಫ್ ದ ಟೈಮು ಈ ಥರ ಒಂದು ಕೃತ್ಯಗಳೆಲ್ಲ ಬಂದು ನಮಗೆ ಗೊತ್ತಿರೋರು ಅಕ್ಕದ ಮನೆ ಪಕ್ಕದ ಮನೆಯವರು ಈ ಕಡೆ ಆ ಕಡೆ ಇವರಿಂದನೇ ಬಂದು ಈ ಥರ ಒಂದು ಕೃತ್ಯಗಳು ನಡೀತಾ ಇರುತ್ತೆ. ಯಾಕಂದರೆ ನಾವು ನಂಬಿಟ್ಟಿರ್ತೀವಿ ಅವ್ರನ್ನ, ಓಕೆ ನಮ್ಮವ್ರು ತಾನೆ ನಮ್ಗೆ ಗೊತ್ತಿರೋರು ತಾನೆ ಇವರಿಂದ ಕೆಲಸ ಎಲ್ಲ ಮಾಡಲ್ಲ ಅಂತೇಳಿ ನಮ್ಮ ಮೈಂಡಲ್ಲೇ ಇರಲ್ಲ ಅಂತ ಒಂದು ಕೆಲಸ ಮಾಡ್ತಾರ ಇಲ್ಲ ಅಂತ ನಮ್ಮ ಮೈಂಡಲ್ಲಿ ಇರಲ್ಲ. ಆದರೆ ಇಂಥವರು ತುಂಬ ಜನ ನಮ್ಮ ಸುತ್ತಾನೇ ಇರ್ತಾರೆ. ಸೊ ನಾವು ಸ್ವಲ್ಪ ಅಲರ್ಟ್ ಆಗಿರೋದು ಒಳ್ಳೆಯದು. ಸೊ ಪೊಲೀಸರ ಪ್ರಕಾರ ಪೊಲೀಸ್ ಏನು ಹೇಳ್ತಾರೆ ಅಂದರೆ, ಮೋಜಮಲ್ಲಿನೇ ಬಂದು ಈ ಒಂದು ಕೃತ್ಯನ ಮಾಡಿರೋದು. ಇದು ಯಾಕಂತ ಹೇಳಿದ್ರೆ ಕರೆಕ್ಟಾಗಿ ಆ ಒಂದು ಟೈಮ್ಗೆ ಮೋಜಮಲ್ಲಿದು ಮೊಬೈಲ್ ಸಿಗ್ನಲ್ ಏನು ತೋರಿಸ್ತಾ ಇದೆ ಅಂದರೆ ಬಾಡಿ ಸಿಗ್ತಲ್ಲ ಆ ಒಂದು ಪೊದೆ, ಆ ಒಂದು ಪೊದೆ ಹತ್ರನೇ ತೋರಿಸ್ತಾ ಇದೆ ಸಿಗ್ನಲ್ಲು. ಸೊ ಇವನೇ ಇದನ್ನು ಮಾಡಿರೋದು ಅಂತ ಪೊಲೀಸರಿಗೆ ವಾದ. ಆದರೆ ಆ ಊರು ಜನ ಏನು ಹೇಳ್ತಾರೆ ಅಂದರೆ, ಇಲ್ಲ ಚಾನ್ಸೇ ಇಲ್ಲ, ಇದರಲ್ಲಿ ಯಾರೋ ಬಂದು ಇಲ್ಲಿ ಈ ಊರವರೇ ಯಾರೋ ಒಬ್ಬರು ಮಾಡಿರೋದಿದು. ಯಾಕಂತ ಹೇಳಿದ್ರೆ ಯೂಶ್ವಲಿ ಬಂದು ಟವರ್ ಮೊಬೈಲ್ ಸಿಗ್ನಲ್ ಬಂದು ಹೇಗೆ ತೋರಿಸುತ್ತೆ ಅಂದರೆ, ಒಂದು ಟವರ್ ಟು ಟವರ್ ತೋರಿಸುತ್ತೆ. ಅಂದರೆ ಈ ಟವರ್ ಫಾರ್ ಎಕ್ಸಾಂಪಲ್ ಈಗ ಜಯನಗರಲ್ಲಿ ಒಂದು ಟವರಲ್ಲಿ ಇಂಥ ಒಂದು ಪರ್ಟಿಕ್ಯುಲರ್ ಟವರಲ್ಲಿ ಈ ಒಂದು ಸಿಗ್ನಲ್ ತೋರಿಸ್ತಾ ಇದೆ ಅಂದರೆ, ನಿಮ್ಗೆ ಆ ಏರಿಯಾ ಕವರ್ ಆಗಿ ಆ ಒಂದು ಟವರ್ ತೋರಿಸುತ್ತೆ ಹೊತ್ತು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೊಕೇಶನ್ನು ಈ ಪೊದೆ ಹತ್ರನೇ ಬಂದು ಈ ಒಂದು ವ್ಯಕ್ತಿ ಇದ್ದ ಹತ್ರಲ್ಲ ಟವರ್ ತೋರಿಸಲ್ಲ. ಸೊ ಇದು ಬಂದು ರಾಂಗ್ ಇನ್ಫಾರ್ಮೇಷನ್ನು, ಪೊಲೀಸರು ಯಾವ ಯಾರನ್ನೂ ಕಾಪಾಡೋಕ್ಕೋಸ್ಕರ ಈ ಕೇಸ್ನ ಡಿಬೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಆ ಒಂದು ಊರು ಜನಗಳ ಒಂದು ಥಾಟು. ಅಲ್ಲೆಲ್ಲದು ಸಂಶಯ ಏನಂದರೆ, ಲೈಕ್ ಅವರು ಏನು ಡೌಟ್ ಪಡ್ತಾರೆ ಅಂದರೆ, ಇಲ್ಲಿ ಊರೆಲ್ಲ ಹುಡುಕಿದ್ದೀವಿ ಅಂದರೆ ಒಂದು ಓಲ್ ನೈಟ್ ಸಾಯಂಕಾಲ 5 ಗಂಟೆಯಿಂದ ಹಿಡಿದು ಓಲ್ ನೈಟ್ ಎಲ್ಲ ಬೆಳಗಿನ ಜಾವ ತನಕ ಹುಡುಕಿದ್ದೀವಿ, ಇದೇ ಜಾಗದಲ್ಲೂ ಹುಡುಕಿದ್ದೀವಿ, ಇಲ್ಲಿ ಯಾವಾಗಲೂ ನಮಗೆ ಇಷ್ಟೊತ್ತು ಸಿಕ್ಕಿರೋಂಥ ಒಂದು ಬಾಡಿ ದಿಢೀರಂತ ಬೆಳಿಗ್ಗೆ 9 ಗಂಟೆಗೆ ಸಿಕ್ಕಿದ ಕಾರಣ ಏನು, ಯಾರು ತಗೊಂಬಂದು ಅಲ್ಲಿ ಆ ಬಾಡಿನ ಎಸ್ತಿದ್ದಾರೆ, ಆದರೆ ತಗೊಂಬರ್ಬೇಕಾದ್ರೆ ಆ ಬಾಡಿನ ಯಾರು ನೋಡ್ಲಿಲ್ವಾ ಊರು ಜನ, ಹೆಂಗೆ ಯಾರು ಗೊತ್ತಿಲ್ಲದ ತಗೊಂಡ ಆ ಬಾಡಿನ ಅಲ್ಲಿ ಎಸೆಯಕ್ಕೆ ಸಾಧ್ಯ. ಅಂದರೆ ಅಲ್ಲಿರೋರ್ಗೆ ಏನು ಒಂದು ಡೌಟ್ ಅಂತ ಹೇಳಿದ್ರೆ, ಅಲ್ಲೇ ಹತ್ರದಲ್ಲಿ ಅಂದರೆ ಆ ಹುಡುಗಿ ಆ ಒಂದು ಪೊದೆ ಏನಿದೆ ಟಾಯ್ಲೆಟ್ ಮಾಡೋಕೆ ಹೋಗಿದ್ದಂಥ ಪೊದೆ ಅಲ್ಲಿ ಮನೆ ಹತ್ರ ಅಲ್ಲೇ ಯಾವುದೋ ಒಂದು ಮನೆಯಲ್ಲಿ ಬಂದು ಈ ಹುಡುಗಿನ ಎಳ್ಕೊಂಡು ಹೋಗಿ ಸಾಯಿಸಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ.
ಇಟ್ಕೊಂಡು ಬೆಳಿಗ್ಗೆ ತಗೊಂಬಂದು ಯಾರು ಎಲ್ಲರೂ ತಂಡ ಆದ್ಮೇಲೆ ಬೆಳಿಗ್ಗೆ ತಗೊಂಬಂದು ಆ ಬಾಡಿನ ನೇಸ್ತಾ ಹೋಗಿದ್ದಾರೆ. ಸೊ ಇದೇ ನಡೆದಿರ್ಬೋದು ಅಂತ ಅಲ್ಲಿ ಆ ಊರು ಜನ ಪಡ್ತಾರ ಡೌಟ್. ಇನ್ನ ಖಚಿತವಾಗಿ ಆ ಮೋಜ ಮಲಿನೇ ಒಂದು ಕೃತ್ಯ ಮಾಡೋಣ ಇಲ್ಲ ಬೇರೆ ಯಾರಾದ್ರೂ ಆ ಊರು ಜನರಲ್ಲಿ ಯಾರೋ ಒಬ್ರು ಮಾಡಿದ್ರ ಅನ್ನೋದು ಇನ್ನ ಖಚಿತವಾಗಿ ಯಾರಿಗೂ ಗೊತ್ತಿಲ್ಲ. ಬಟ್ ಪೊಲೀಸರು ಏನ್ ಹೇಳ್ತಾರೆ ಅಂದ್ರೆ ಮೋಜ ಮಲಿ ಬಂದು ಈ ಒಂದು ಕೊಲೆನ ನಾನೇ ಮಾಡಿದೆ ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿದ್ದಾನೆ. ಪಾನ್ ವಿಡಿಯೋಸ್ ನೋಡಿ ನನಗೆ ಒಂದು ಈ ತರ ಒಂದು ಮೈಂಡ್ ಸೆಟ್ ಆಗಿ ನಾನು ಒಂದು ಈ ಒಂದು ಕೃತ್ಯ ಮಾಡಿಬಿಟ್ಟೆ ಅಂತ ಮೋಜ ಮಲಿ ಒಪ್ಕೊಂಬಿಟ್ಟ ಸ್ಟೇಟ್ಮೆಂಟ್ ಕೊಟ್ಬಿಟ್ಟ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಅಂಡ್ ಈ ಒಂದು ಕೇಸ್ನಲ್ಲಿ ಮೋಜ ಮಲಿದು ಡಿ ಎನ್ ಎ ಟೆಸ್ಟ್ಗೆ ಬಂದು ಒಂದು ಇದು ಕಳಿಸಿದ್ದಾರೆ. ಸೊ ಅಲ್ಲಿ ತನಕ ಮಾತ್ರನೇ ನನಗೆ ಈ ಕೇಸಲ್ಲಿ ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕಾಯಿತು. ಅದಕ್ಕೆ ಮೇಲೆ ಇಲ್ಲಿ ಯಾರು ಕೊಲೆ ಮಾಡಿದ್ರು ಇದಕ್ಕೆ ತೀರ್ಪು ಕರೆಕ್ಟಾಗಿ ಬಂತಾ ಇಲ್ಲ ಅಂತ ಏನು ಡೀಟೇಲ್ಸ್ನ ಗೊತ್ತಿಲ್ಲ. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನಂದರೆ ಈ ವಿಡಿಯೋನ ಎಲ್ಲರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರ್ಯಾರಿಗೆ ಸಣ್ಣ ಸಣ್ಣ ಮಕ್ಕಳು ಇಟ್ಕೊಂಡಿರ್ತಾರೆ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ, ಆ್ಯಕ್ಚುಲಿ ಈ ಥರ ಒಂದು ಡರ್ಟಿ ಮೈಂಡ್ ಸೆಟ್ ಇರುವಂಥ ಜನ ತುಂಬ ಜನ ಇದ್ದಾರೆ. ಇವ್ರಿಗೆ ಬಂದು ಜೆಂಡರ್ ಕಾಣಿಸೋಲ್ಲ, ಅಂದರೆ ಇವರು ಹೆಣ್ಮಕ್ಳ ಮೇಲೆ ಮಾತ್ರನೇ ಈ ಥರ ಒಂದು ಕೃತ್ಯ ಮಾಡಬೇಕು ಒಂದು ಹತ್ರ ಎಲ್ಲ ಇಲ್ಲ. ಆ್ಯಕ್ಚುಲಿ ಬಂದು ಈ ಥರ ಬಂದು ತುಂಬ ಮೆಂಟಲಿ ಡಿಸಾರ್ಡರ್ ಇರೋರು ಇರ್ತಾರೆ. ಇವ್ರಿಗೆ ಬಂದು ಜೆಂಡರ್ ಡಿಫ್ರೆನ್ಸ್ ಗೊತ್ತಾಗಲ್ಲ, ಹುಡುಗಿನ ಹುಡುಗನ ಅಂತ ಯಾವುದೋ ಒಂದು ಮಗು ಅಮಾಯಕ ಮಗು ಸಿಕ್ಕಿದ್ರೆ ಸಾಕು ಈ ಥರ ಒಂದು ಇವರು ಆಸೆಗಳನ್ನ ತೀರಿಸ್ಕೊಳಕ್ಕೆ ತೀಟೆ ತೀರಿಸ್ಕೊಳಕ್ಕೆ ಈ ಥರ ಒಂದು ಕೃತ್ಯಗಳನ್ನ ಮಾಡಿಬಿಡ್ತಾರೆ. ಬಟ್ ಇವ್ರು ಒಂದು ಚೂರು ಯೋಚನೆ ಮಾಡಲ್ಲ, ಮಗು ಅದಕ್ಕೊಂದು ಫ್ಯೂಚರ್ ಇದೆ, ಇದಕ್ಕೆ ಏನಾದರೂ ಆದರೆ ಅವ್ರ ತಂದೆ ತಾಯಿ ಸ್ಥಿತಿ ಏನು, ಅವ್ರು ಯಾ ಎಷ್ಟು ಮಟ್ಟಿಗೆ ಅವ್ರು ಮೆಂಟಲಿ ಅಪ್ಸೆಟ್ ಆಗಿಬಿಡ್ತಾರೆ, ಯಾವುದೂ ಇವ್ರ ಮೈಂಡ್ಗೆ ಬರೋಲ್ಲ, ಇವ್ರಿಗೇನು ಆ ಸಮೀಕ ಬೇಕು ಮಾಡಿಬಿಡ್ತಾರೆ. ಸೊ ಫ್ರೆಂಡ್ಸ್, ಯಾವಾಗಲೇ ಆಗಲಿ ನಮ್ಮ ಮಕ್ಕಳನ್ನ ನಮ್ಮ ಕಣ್ಣಲ್ಲೇ ಇಟ್ಕೊಂಡಿರ್ಬೇಕು, ಅಂದರೆ ನಮ್ಮ ಕಣ್ಣೆದುರುಗಳನ್ನೇ ಅವ್ರು ಇರಬೇಕು. ಯಾರೋ ಫ್ರೆಂಡ್ಸು, ಯಾರೊಬ್ರು ರಿಲೇಟಿವು ಅವ್ರ ಮನೇಲಿ ಸೇಫು, ಇವ್ರ ಮನೇಲಿ ಸೇಫು, ನೋ ವೇಸ್. ನಮ್ಮ ಮಕ್ಕಳು ಯಾರ ಮನೇಲೂ ಸೇಫ್ ಇಲ್ಲ, ನಮ್ಮ ಮಕ್ಕಳು ನಮ್ಮ ಮನೇಲಿ ಮಾತ್ರನೇ ಸೇಫು. ಸೊ ನಮ್ಮ ಮಕ್ಕಳನ್ನ ಯಾವಾಗಲೂ ನಮ್ಮ ಕಣ್ಣಲ್ಲೇ ಇಟ್ಕೊಂಡು ಹುಷಾರಾಗಿ ನಮ್ಮ ವಾಚಲ್ಲೇ ಅವ್ರು ಇರಬೇಕು. ಸೊ ಆ ಥರ ಒಂದು ಮಕ್ಕಳನ್ನ ಬೆಳೆಸಿ, ದಯವಿಟ್ಟು ಯಾರನ್ನು ನಂಬೋಗ್ಬೇಡಿ. ಈ ಕೇಸ್ನಲ್ಲಿ ನಾನು ಫಾಲೋಅಪ್ ಮಾಡ್ತಾ ಇರ್ತೀನಿ. ಬೈ ಚಾನ್ಸ್ ನನಗೆ ಏನಾದರೂ ಮುಂದೆ ಏನಾದರೂ ಸಿಕ್ಕಿದ್ರೆ ಈ ಕೇಸ್ನ ಡೀಟೇಲ್ಸ್ ಅಂದರೆ ಎಕ್ಸಾಕ್ಟ್ಲಿ ಯಾರು ಮಾಡಿದ್ರು ಈ ಕೊಲೆನ ಅಂತ ತಿಳಿದ್ರೆ ಡೆಫಿನೆಟ್ಲಿ ಇನ್ನೊಂದು ವಿಡಿಯೋ ಇದ್ರ ಬಗ್ಗೆ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ತಿಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಆಲ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಸಿ ಆಲ್ ಜಸ್ಟ್ ಬಾಯ್.